नमस्कार गुड इवनिंग संजे समाचार के निम्मेल्लरिगू आत्मीय स्वागत नानु गुरुप्रसाद वीक्षकरे इवत्तु इडी प्रपंचदाद्यंत महिला दिनाचरणेयन्न बहळ अद्धूरियागि आचरिसुत्ता इद्दीवि याकेंद्रे महिळे अंतंद्रे अदु सहनीय शक्ति अदु निस्वार्थद द्योतक अंतेल्ल हेळ्तीवि आदरे तुमकूरिनल्लि ओंदु बेच्चि बीळुवंत कथेयोंदु नडेदु होगिदे सो इदु ಗೃಹಮಂತ್ರಿಗಳು ಇರುವಂತಹ ಜಿಲ್ಲೆ ಗೃಹಮಂತ್ರಿಗಳು ಉಸ್ತುವಾರಿಯನ್ನು ವಹಿಸಿರುವಂತಹ ಜಿಲ್ಲೆ ಇಲ್ಲೇ ಈ ಘಟನೆ ಮಹಿಳೆಗೆ ನಡೆದಿರುವಂತಹ ಅನ್ಯಾಯ ಅಂತಂದ್ರೆ ಇನ್ನೆಲ್ಲಿಯ ಅನ್ಯಾಯವನ್ನು ಸಹಿಸೋದಕ್ಕೆ ಸಾಧ್ಯ ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಎಸ್ ಬ್ರೇಕಿಂಗ್ ಸುದ್ದಿಗಳನ್ನು ನೀವು ನೋಡ್ತಾ ಇದ್ದೀರಾ ಸೊ ಇದು ತುಮಕೂರಿಗೆ ತುಮಕೂರೆ ಬೆಚ್ಚಿ ಬೀಳುವಂತಹ ಒಂದು ಸ್ಟೋರಿ ಗೃಹಮಂತ್ರಿಗಳಿರುವಂತಹ ಜಿಲ್ಲೆಯಲ್ಲಿ ಎಂಥ ಕರ್ಮಕಾಂಡ ಇದು ಅಂತ ನೀವು ಕೂಡ ಈ ಸ್ಟೋರಿಯ ಈ ಘಟನೆಯನ್ನು ಕಂಪ್ಲೀಟ್ ನಿಮಗೆ ಗೊತ್ತಾದ ಮೇಲೆ ನೀವು ಕೂಡ ಅನ್ಕೊಳ್ತೀರಿ ಅನ್ಯಾಯವಾಗಿ ಒಂದು ಹುಡುಗಿ ಪ್ರಾಣ ಕಳ್ಕೊಳ್ತಾ ಅರೆ ಏನಿದು ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ನಾವು ಹಾಗೆ ಹೀಗೆ ಗೌರವ ಕೊಡ್ತೀವಿ ಪಾಲಿಸ್ತೀವಿ ಹೀಗೆಲ್ಲ ಹೇಳ್ತಾ ಇದ್ದಾರೆ ಆದರೆ ಯಾಕೆ ಈ ಪ್ರಾಣ ಹೋಗಿದ್ದು ಈ ಹುಡುಗಿಯ ಪ್ರಾಣ ಹೋಗಿದ್ದು ಯಾಕೆ ನಿಜಕ್ಕೂ ಬಹಳ ನೋವನ್ಸುತ್ತೆ ಇಂತಹ ಒಂದು ಸಾವು ನಡೆದಿರುವಂಥದ್ದು ಇಡೀ ತುಮಕೂರಿನಲ್ಲಿ ಒಂದು ಆಡಿಯೋ ಹರಿದಾಡ್ತಾ ಇದೆ ಆ ಆಡಿಯೋನ ನಿಜವಾದ ಅಸಲಿಯತ್ತೇನು ಅನ್ನೋದು ಬಹಿರಂಗ ಆಗಬೇಕಾಗಿದೆ ಅಲ್ಪಸಂಖ್ಯಾತರ ಕಮ್ಯುನಿಟಿಗೆ ಸೇರಿದಂತಹ ಆ ಹುಡುಗಿಗೆ ನ್ಯಾಯ ಇಲ್ವಾ ಆ ಸಾವಿಗೆ ನ್ಯಾಯ ಇಲ್ವಾ ಎಂತೆಂಥವ್ರಿಗೋ ಎಲ್ಲೆಲ್ಲಿ ಸತ್ತಂಥವ್ರಿಗೋ ಕೂಡ ನ್ಯಾಯ ಕೊಡಿಸೋದಕ್ಕೆ ಹೋಗ್ತೀರಿ ಆದರೆ ಅಲ್ಪಸಂಖ್ಯಾತರ ಕಮ್ಯುನಿಟಿಗೆ ಸೇರಿದಂತಹ ಆ ಹುಡುಗಿಗೆ ನ್ಯಾಯ ಕೊಡಿಸ್ತಿಲ್ವಾ ಆ ಹುಡುಗಿ ಸಾವಿಗೆ ನ್ಯಾಯ ಇಲ್ವಾ ಸುಮಾರು 19 ವರ್ಷದ ಹುಡುಗಿಯ ಸಾವು ಇಡೀ ನಗರದಲ್ಲಿ ಚರ್ಚೆ ಆಗ್ತಾ ಇದೆ ಇಡೀ ತುಮಕೂರು ನಗರದಲ್ಲಿ ಚರ್ಚೆ ಆಗ್ತಾ ಇದೆ ನಾವು ನಿಮಗೆ ಕೇಳಿಸುವಂತಹ ಒಂದು ಆಡಿಯೋ ಹಿಂದೆ ಒಬ್ಬ ಮುಖವಾಡ ಧರಿಸಿದಂತಹ ಕಾಮುಕನ ಕರಾಳ ಮುಖ ಅನಾವರಣ ಆಗ್ತಾ ಹೋಗುತ್ತೆ ಆ ವಿಚಾರವನ್ನು ನಿಮಗೆ ಹಂತ ಹಂತವಾಗಿ ತಿಳಿಸ್ತಾ ಹೋಗ್ತೀವಿ ಈ ಯುವತಿಯ ಸಾವಿಗೆ ನ್ಯಾಯ ಕೇಳ್ತಾ ಇದೆ ಅಮೋಘ ಟಿವಿ ಈ ಯುವತಿಯ ಸಾವಿಗೆ ಅಮೋಘ ಟಿವಿ ನ್ಯಾಯ ಕೇಳ್ತಾ ಇದೆ ಯಾಕೆಂದರೆ ನೊಂದವರ ಪರವಾಗಿ ಅಮೋಘ ಟಿವಿ ಯಾವತ್ತಿಗೂ ನಿಂತುಕೊಳ್ಳುತ್ತೆ ತುಮಕೂರು ನಗರದ ಜನರ ಬಳಿ ಚರ್ಚೆ ಆಗ್ತಾ ಇದೆ ಈ ವಿಚಾರ ಈ ಪ್ರಕರಣಕ್ಕೆ ಈ ಘಟನೆಗೆ ಕಾರಣ ಯಾರು ಕಾರಣರಾದವರಿಗೆ ಶಿಕ್ಷಿಸುವಂತಹ ಉತ್ತರವನ್ನು ಯಾರು ಕೊಡ್ತಾರೆ ಅನ್ನೋದು ಇವತ್ತಿನ ಪ್ರಶ್ನೆ ಈ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಅಥವಾ ಈ ಒಂದು ಕಾರಣ ಕೇಳ್ತಾ ಇರೋದು ನಿಮ್ಮ ಅಮೋಘ ಟಿವಿ ಆ ಹುಡುಗಿಯ ಸಾವಿನ ಹಿಂದೆ ಒಬ್ಬ ಪ್ರಭಾವಿ ಮುಖಂಡನ ಕೈವಾಡ ಇದೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ ಒಬ್ಬ ಪ್ರಭಾವಿ ಇದ್ದಾನೆ ಅಂತ ಸುಮ್ಮನೆ ಆಗ್ಬಿಡ್ತೀರಾ ನೀವು ಹಾಗಿದ್ರೆ ಒಬ್ಬ ಪ್ರಭಾವಿಯ ಬೂಟು ನೆಕ್ಕುವಂತಹ ಕೆಲಸ ಮಾಡಿಬಿಡ್ತೀರಾ ಇದು ಇರಬೇಕಾಗಿರುವಂತಹ ನಿಮಗೆ ಮಾನ ಮರ್ಯಾದೆ ಅಥವಾ ನೀವು ಕಾನೂನನ್ನು ಕಾಪಾಡಬೇಕು ಅನ್ನೋದಾಗಿದ್ದರೆ ಈ ವಿಚಾರವನ್ನು ಬಯಲಿಗೆ ಯಾಕೆ ತಂದಿಲ್ಲ ಇದಕ್ಕೆ ಕಾರಣನಾದವಂಥನ್ನ ಯಾಕೆ ನೀವು ಇನ್ನೂ ಹೊರಗಡೆ ಬಿಟ್ಟಿದ್ದೀರಿ ಓಡಾಡೋದಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಬೇಕಾಗತ್ತೆ ಈ ಆಡಿಯೋ ಏನಿದೆ ಈ ಆಡಿಯೋನ ಕೇಳಿಸ್ಕೊಂಡ್ರೆ ನಿಮಗೆ ಅಪೂರ್ವ ಪರ ಎರಡೂ ಕೂಡ ಅರ್ಥವಾಗುತ್ತೆ ಆ ಆಡಿಯೋನ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಕೇಳಿಸ್ತಾ ಹೋಗ್ತೀವಿ ಆ ಬಡ ಯುವತಿಯ ಸಾವಿನ ನ್ಯಾಯಕ್ಕಾಗಿ ನಿಮ್ಮ ಅಮೋಘ ಟಿವಿ ನಿಮ್ಮ ಅಮೋಘ ಟಿವಿ ಆ ಯುವತಿಯ ನ್ಯಾಯದ ಪರವಾಗಿ ನಿಂತುಕೊಳ್ಳುತ್ತೆ ಇನ್ನಾದರೂ ಕೂಡ ಸಮುದಾಯದ ಮುಖಂಡರು ಈ ಅಪ್ರಾಪ್ತ ಯುವತಿಯ ಸಾವಿಗೆ ನ್ಯಾಯ ಕೊಡಿಸ್ತಾರಾ ಅನ್ನುವಂಥ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇರ್ತೀವಿ
ಯಾಕೆಂದ್ರೆ ನೊಂದಂತಹ ಮಹಿಳೆ ನೊಂದಂತಹ ಹುಡುಗಿ ಈ ಸುಸೈಡ್ ಮಾಡ್ಕೊಳ್ತಾಳೆ ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಅಥವಾ ಆಕೆಯ ಸಾವಿಗೆ ಕಾರಣರಾಗ್ತಾರೆ ಅಂತಂದರೆ ಆಕೆಯ ಪ್ರಾಣವನ್ನೇ ತೆಗಿತಾರೆ ಅಂತಂದರೆ ನೀವು ಎಕ್ಸ್ಕ್ಲೂಸಿವ್ ಫೋಟೋ ಕಾಪಿಗಳನ್ನು ಫೋಟೋ ದೃಶ್ಯವನ್ನು ಅಮೋಕ್ ಟಿ ವಿಯ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಯಾವುದೋ ಒಬ್ಬ ಹುಡುಗಿಯ ಹೆಣ ಇದೆ. ಸೊ ಅಲ್ಲಿ ನಿಮಗೀಗ ಅರ್ಥ ಆಗಬಹುದು ಆ ಹುಡುಗಿ ಯಾವ ಕಮ್ಯುನಿಟಿಗೆ ಸೇರಿದವಳು ಅನ್ನುವಂತಹದ್ದನ್ನು ಬಾಕ್ಸ್ನಲ್ಲಿ ಇಟ್ಟಿದ್ದಾರೆ. ಆ ಯುವತಿ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂತಹ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದಂತಹ ಯುವತಿ. ಮತ್ತು ಈ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದು ವಾಟ್ಸಪ್ ಚಾಟ್ಗಳು, ವಾಟ್ಸಪ್ ಆಡಿಯೋ ಮೆಸೇಜ್ಗಳು ಇದೀಗ ತುಮಕೂರಿನಲ್ಲಿ ಇದು ಹರಿದಾಡ್ತಾ ಇದೆ. ಮತ್ತು ಎಲ್ಲ ಸದಸ್ಯರಿಗೂ ಕೂಡ, ಇದಕ್ಕೆ ಕಮ್ಯುನಿಟಿಯಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಕೂಡ ಮನವಿ ಕೂಡ ಆಗಿದೆ. ಸೊ ಇದೆಲ್ಲವೂ ಕೂಡ ನಿರೀಕ್ಷೆ ಇರಲಿಲ್ಲ ಆ ಹುಡುಗಿಗೆ. ಎಲ್ಲರ ಹಾಗೆ ನಾನು ಕೂಡ ಚೆನ್ನಾಗಿರ್ತೀನಿ, ನನ್ನ ತಂದೆ ತಾಯಿ ಬಂಧು ಬಳಗ ಮದುವೆಯಾದರೆ ಗಂಡನ ಜೊತೆ ಎಲ್ಲವೂ ಕೂಡ ನನ್ನ ಜೀವನವನ್ನು ನಾನು ಸೆಟ್ಲ್ ಮಾಡಿಕೊಂಡು ಆರಾಮಾಗಿರ್ತೀನಿ ಅಂತ ಆಕೆ ಕನಸನ್ನು ಕಂಡಿರ್ತಾಳೆ. ಆದರೆ 19 ವರ್ಷದ ಹುಡುಗಿಗೆ, ಇನ್ನೂ ಪ್ರಪಂಚ ಏನು ಅಂತಾನೆ ಗೊತ್ತಿರದ ಹುಡುಗಿಗೆ ಆದಂತಹ ಅನ್ಯಾಯ ಏನು ಆಗಿದ್ರೆ ಇದೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಶ್ ತುಂಬ ಬಡ ಕುಟುಂಬದಿಂದ ಬಡತನದಲ್ಲಿ ನೊಂದು ಬೆಂದಿದ್ದಂತಹ ಹುಡುಗಿ, ಆಕೆಯ ತಾಯಿ ಒಂದು ಬಟ್ಟೆ ಅಂಗಡಿನಲ್ಲಿ ಕೂಲಿ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಆಕೆಯನ್ನು ಸಾಕಿದ್ದಂತಹ ಮಹಿಳೆ. ಆದರೆ ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದರಲ್ಲಿ ಒಂದು ರೀತಿಯ ಕಪ್ಪು ಚುಕ್ಕೆ, ಇಂತಹದ್ದು ಅನೇಕ ಅನೇಕ ಬೆಳಕಿಗೆ ಬಂದಂಥವು ಬರದೇ ಇದ್ದಂಥವು ಸಾಕಷ್ಟಿದ್ದಾವೆ. ಆದರೆ ಈಗ ಬೆಳಕಿಗೆ ಬಂದಿರುವಂತಹ ಈ ಒಂದು ಸಾವಿಗೆ, ಈ ಅನ್ಯಾಯದ ಸಾವಿಗೆ ಯಾರ ಕಾರಣ? ಕಾರಣರಾದವರಿಗೆ ಶಿಕ್ಷೆ ಏನಿದೆ ಈ ಸಮಾಜದಲ್ಲಿ? ನಾವು ಹೇಳ್ತೀವಿ, ಯಾವುದೇ ಜಾತಿ ಭೇದ ಮಾಡಬೇಡಿ, ಯಾರಿಗೂ ಅನ್ಯಾಯ ಮಾಡಬೇಡಿ, ಯಾರಿಗೂ ಮೋಸ ಮಾಡಬೇಡಿ. ಬಸವಣ್ಣವ್ರು ಹೇಳಿದ್ರು, ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದರ ಬಣ್ಣಿ ಇದೆಲ್ಲ ಹೇಳ್ತಾ ಇದ್ರು. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಏನು ಮಾಡ್ತಾ ಇದ್ದೀವಿ? ಯಾವ ಶುದ್ಧಿ ಇದೆ? ಏನು ಮಾಡ್ತಾ ಇದ್ದೀರಿ ನೀವು? ಸಮಾಜನ ಯಾವ ಲೆವೆಲಿಗೆ ಬೇಕಾದರೂ ತೆಗೆದುಕೊಂಡು ಹೋಗೋದಕ್ಕೆ ನೀವು ಏನನ್ನು ನಿಮ್ಮ ಇನ್ಫ್ಲೂಯೆನ್ಸನ್ನ, ನಿಮ್ಮ ಜಾತಿಯನ್ನು, ಧರ್ಮವನ್ನು ಯಾವುದಕ್ಕೆ ಬೇಕಾದರೂ ಬಳಸ್ಕೊಳ್ತೀರಾ? ಹಾಗಿದ್ರೆ ನಿಮ್ಮ ಹತ್ರ ಇರೋ ದುಡ್ಡನ್ನು, ನಿಮ್ಮ ಹತ್ರ ಇರೋ ಇನ್ಫ್ಲೂಯೆನ್ಸನ್ನು, ನಿಮ್ಮ ಪ್ರೌಢಿಮೆ ಪ್ರತಾಪ ಎಲ್ಲವನ್ನು ಬಡವ್ರ ಮೇಲೆ ತೋರಿಸ್ತೀರಾ? ಹಾಗಿದ್ರೆ ನಾಚಿಕೆ ಆಗಬೇಕು. ಅಂತಹ ಒಂದು ಸ್ಥಾನದಲ್ಲಿ ಇದ್ಕೊಂಡು ಇಂಥ ಕೆಲಸ ಮಾಡ್ತಿದ್ದೀರಿ, ಮಾಡಿದ್ದೀರಿ, ಇದಕ್ಕೆ ಪ್ರೇರೇಪಣೆ ಕೊಟ್ಟಿದ್ದೀರಿ ಅಂತಂದರೆ ಸಮಾಜಕ್ಕೆ ಮುಖ ತೋರಿಸೋದಕ್ಕೆ ಯೋಗ್ಯತೆ ಇಲ್ವಾ ನಿಮಗೆ ಅನ್ನೋ ಪ್ರಶ್ನೆ ಮಾಡಬೇಕಾಗುತ್ತೆ. ಇಡೀ ಸ್ಟೋರಿ ಏನಿದೆ ಆ ಆಡಿಯೋದಲ್ಲಿದೆ, ಆ ಆಡಿಯೋನ ಕೇಳಿಸ್ತೀವಿ ನಿಮಗೆ. ಪ್ರಭಾವಿ ಮುಖಂಡನ ಕೈವಾಡದ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಬಡ ಯುವತಿಯ ಸಾವಿನಲ್ಲಿ. ಎಸ್, ಏನಿದೆ ಆ ಆಡಿಯೋ ಕೇಳೋಣ. ಹಲೋ 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 ಹೇಳು. ಇವತ್ತು ಯಾಕೆ ಬಂದ್ವಾ? ಇವತ್ತಲ್ಲ, ನಿಮ್ಗೆ ಏನ ಅಮ್ಮನ ಹತ್ರ ಹೇಳಿರೋದು? ಏನ್ ಹೇಳಿದ್ದೀನಿ? ಚಿಂಚೆ ನಿಮ್ಗೆ ಏನಣ್ಣ? ಚಿಂಚೆ ಏನ್ ಹೇಳ್ದ? ಏನೋ ನಾನು ಕಾಯಿಲೆ ಬಿದ್ದಿತ್ತು, ಅವನ ಟ್ರೀಟ್ಮೆಂಟ್ ಕೊಡ್ತಾನೆ ಹಂಗೆ ಅಂತ ಅಂದಂತ ಮುಂದೆ. ಸಿದ್ಧಾರ್ಥದಲ್ಲಿ ಅಡ್ಮಿಟ್ ಮಾಡಿದಂತೆ ಟಿಬಿ ಅಟ್ಯಾಕ್ ಆಗಿತ್ತಂತಲ್ಲ ನಿಮಗೆ, ಅಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲೇ ಹೇಳ್ದ? ಯಾವಾಗ? ಅವನೇ ನನಗೆ ಬಂದು ಟ್ರೀಟ್ಮೆಂಟ್ ಕೊಡ್ತಾನ? ಏನಪ್ಪ ಅದು ಹೇಳ್ದ? ಅದನ್ನ ಹೇಳ್ದೆ ಇದ್ ಮಾಡಕ್ ಹೋಗ್ತಿರೋ ಮಕ್ಕಳು ಬಿಡು ಅಂತ. ಮತ್ತೆ ನೀವೇನಿಕ್ಕೆ ನಮ್ಮಅಮ್ಮ ನನ್ಗೆ ಹುಷಾರಿಲ್ಲ ಅಂತಂದ್ರೆ 3 ಹೇಳಿದ್ರ ಅಂದ್ರೆ ಮತ್ತೆ ಅದೇ ಕಾಯಿಲೆ ಬಂದಿರ್ಬೇಕು ನೋಡು ಅಂತಂದ್ರಂತೆ. ಯಾಕೆ ಮತ್ತೆ ನಾನು ಅಲ್ಲ, ನಾನು ಮತ್ತೆ ಬಂದಿರೋ ಮತ್ತೆ ಸಾಯ್ಬೇಕ ನನೀಗ? ಅದಕ್ಕೆ ನೀನ್ ಫೋನ್ ಮಾಡ್ದ ಈಗ? ಅದಕ್ಕಲ್ಲ, ಹಂಗಂದ್ರೆ ನಾನು ಇನ್ನು ನಮ್ಮಅಮ್ಮ ಏನ್ ಅದಕ್ಕೆ ಫೋನ್ ಮಾಡ್ದ ನೀನು ಕೇಳೋಣ ಅಂತ ಮಾಡಿದ್ದು. ನಾನು ಯಾವ್ದೋ ಇದ್ರಲ್ಲಿ ಹೇಳ್ತೀನಿ, ನಿಮ್ಮ ಅಮ್ಮ ಯಾವ್ದೋ ಹೇಳ್ತಾರೆ. ಏನಿದೆ ಕತೆ? ಏನ್ ಕತೆ? ಯಾವ್ದಕ್ಕ ಚಳಿ ಜ್ವರ ಬರಬಾರ್ದು, ಹುಷಾರಾಗಿ ನೋಡ್ಕೊ ಅಂತ ಹೇಳ್ದೆ. ಅದ್ರಲ್ಲಿ ಏನ್ ತಪ್ಪು? ಏನ ಕೆಟ್ಟದ್ದು ಹೇಳದ್ನ? ಮತ್ತೆ ಅದೇ ಕಾಯಿಲೆ ಬಂದೈತ ನೋಡು ಅಂತಂದ್ರಂತೆ. ಇಲ್ಲ 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 ಇಲ್ಲ, ಚಳಿ ಜ್ವರ ಬರಬಾರ್ದು, ನೋಡ್ಕೊ ಅಂತ ಹೇಳ್ದೆ. ಮತ್ತೆ ಇನ್ನೇನಿಲ್ವಾ? ಅಷ್ಟೇನಾ ಅಂದ್ರೆ ಅವನು ಪ್ರೇಮಿ ಸಂಜೀವ್ ಅವ್ರ ಏನ್ ಹೇಳ್ರೆ, ನೀವು ಸಹಾಯ ಮಾಡಿದವ್ರು ನಿಮ್ಮೇಲೆ ತಿರುಗ್ ಬೀಳ್ತಾರೆ ಅಂದ್ರೆ ನಾವ್ ಯಾವತ್ತಾಗ ನಿಮ್ಮೇಲೆ ತಿರುಗ್ಬಿದ್ದೀವಿ.
ಸಹಾಯ ಮಾಡಿದ್ರ ಮೇಲೆ ತಿರುಗಿ ಬಿಡ್ತೀರಂದ್ರೆ ನಾನು ಯಾವತ್ತಾದ್ರೂ ನಿಮ್ ಮೇಲೆ ತಿರುಗಿ ಬಿದ್ದಿದ್ದೀನಾ? ಇಲ್ಲ, ನಮ್ಮ ಅಮ್ಮ ನಿಮ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದಲ್ಲ ನೀನು. ನಾನು ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಿದ್ದು, ಮಾತಾಡೋದ್ರ ಮೇಲೆ ನಾನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿಲ್ಲ. ಅದೇ ಯಾವ್ದೇ ಆಗ್ಲಿ, ನೀನು ಅದನ್ನೆಲ್ಲ ಕಂಡೀಷನ್ ಅಲ್ಲ. ಈಗ ಹೆಂಗಿದ್ದೋ ಅದೇ ಇರ್ತೇನೆ ಅನ್ಕೊಂಡಿದ್ದೆ. ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂದಲ್ಲ ನೋಡು, ಆಗ ತನಕ ಅಷ್ಟೇನೆ, ಆಮೇಲೆ ಏನು ಪ್ರಯೋಜನ ಇಲ್ಲ ಬಿಡಮ್ಮ ಅಂತ ಹೇಳ್ದೆ. ನಿಮ್ಮನ್ನ ಹಂಗೆ ಅನ್ಬಿಟ್ಟು ತಾನೆ ನಾನೀಗ ನಿಮ್ಮನ್ನ ಅದೇ ಕ್ಯಾಟಗರಿಗೆ ಹೋಲಿಸ್ಕೊತಾನೆ. ನಾನು ಯಾವ ಕ್ಯಾಟಗರಿಗೆ? ನೀವು ನಮ್ಮ ಮನೆಗೆ ಏನೇನು ಹೆಲ್ಪ್ ಮಾಡ್ತೀನಿ ಅಂತ ಅಂದಿದ್ರಿ, ಆಗೋವರೆಗೂ ಇದ್ರಿ, ಅದೇ ಮುಗಿತ ಎಲ್ಲ ಮಾಡ್ತಾನೆ ಇದೀವಿ. ಇದುವರೆಗೂ ನಾನು ವೈಟಿಂಗ್ ಲಿಸ್ಟ್ ಅಲ್ಲಿ ಇದ್ದೀನಿ. ನೀನ್ ಯಾವಾಗ ಫೋನ್ ಮಾಡ್ತೀಯ ಹೋಗಿ ಎಲ್ಲ ರೆಡಿ ಮಾಡೋಣ ಅಂತ. ಹಲೋ ಹಲೋ, ನಾನು ನಿಮ್ಗೆ ಏನೇನ್ ಮಾಡಿದ್ದೀನಿ ಅದನ್ನ ಹಂಗೆ ಮುಂದುವರಿಸ್ತಾ ಇದ್ದೀನಿ. ನೀನು ಅದನ್ನ ಇಂಟ್ರೆಸ್ಟ್ ಇಲ್ಲ ಅಂದಲ್ಲ, ಹೋಗಲಿ ಬಿಡಪ್ಪ, ಯಾಕೆ ಇಂಟ್ರೆಸ್ಟ್ ಇಲ್ಲವಂತೆ ಹುಡುಗಿಗೆ ಅಂತ ಸುಮ್ಮನೆ ಬಿಡೋದ ಡ್ರಾಪ್ ಮಾಡಿದ್ದೀನಿ ಅಂತ. ನಾನು ಏನಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಿದ್ದು, ನನಗೇನು ಮದುವೆ ಆಗಿಲ್ಲ, ಏನೂ ಆಗಿಲ್ಲ, ನನಗೆ ಅನ್ಸೋದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಿದ್ದು. ಅದಕ್ಕೂ ಇದಕ್ಕೆ ಏನು ಸಂಬಂಧ ಐತೆ? ನನಗೆ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ, ನನಗೆ ಇಂಟ್ರೆಸ್ಟ್ ಬಂದ್ರೆ ತಾನೆ. ನಿಮ್ಗೆ ಯಾವಾಗ ಇಂಟ್ರೆಸ್ಟ್ ಬಂದಿತ್ತು ಅವಾಗ ಫೋನ್ ಮಾಡಮ್ಮ. ಇವಾಗ ಏನು ಹಬ್ಬಕ್ಕೇನೆ ಇಲ್ಲ. ಅಲ್ಲ, ಈಗ ಹಬ್ಬಕ್ಕೇನೆ ಇಲ್ಲ. ನಿನಗೆ ನನಗೆ ಫೋನ್ ಮಾಡ ಅಷ್ಟೇ. ನಿನ್ಗೆ ಹಬ್ಬಕ್ಕೆ ಹೊಸ ವರ್ಷಕ್ಕೆಲ್ಲ ನೋಡ್ಕೊಂತೀವಿ, ನನಗೆ ಫೋನ್ ಮಾಡು. ಈಗ ಮಾಡಿದ್ದೀನಲ್ಲ, ಇನ್ನೇನು ಮಾಡ್ಬೇಕು ನಾನು? ಅದೇನೆ, ಮತ್ತೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಅದಕ್ಕೆ ನಿನಗೆ ನಿಮ್ಮ ಅಮ್ಮನ ಹೇಳ್ದೆ. ಏ, ಅವಾಗ ಇಂಟ್ರೆಸ್ಟ್ ಇಲ್ಲದ ನಾನೇನ್ ಮಾಡ್ಲಿ ಬಿಡ್ರಿ ಅಂತ ಸುಮ್ಮನಾರ್ರಿ ಅಂತ. ನೀನ್ ಯಾಕಮ್ಮ ಮಾಡ್ತೀಯ, ನಿನ್ ಫೋನ್ ಅಲ್ಲಿ ಮಾಡ್ತೀಯ, ಮಾತಾಡ್ತೀಯ, ಅಲ್ಲಿ ಡಿ ಸಿ ಆಫೀಸ್ ಅವನೇ ಸಿಕ್ತೈತಿ ನಿಮ್ಮಮ್ಮ. ಇಂಟ್ರೆಸ್ಟ್ ಇಲ್ಲ ಅಂತ ನಮ್ಮ ಅಮ್ಮ ಕೇಳಿದ್ರೆ ನಾನು ಏನ್ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಲಿ? ನಿಮ್ ಜೊತೆ ಬರಕ್ ನಂಗೆ ಇಂಟ್ರೆಸ್ಟ್ ಇಲ್ಲ, ನಿಮ್ ಜೊತೆ ನಾನು ಹೇಳಕ್ಕಾಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಹೇಳ್ಬೇಕು ಇಲ್ಲಮ್ಮ ಅಂಕಲ್ ಅಂಕಲ್ ನಮ್ಮಮ್ಮ ಕೇಳಿದ್ರು ಏನ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಏನ್ ಅದೆಲ್ಲ ಏನ್ ನಿಮ್ದು ಅಂತ ಅಂದ್ರು. ನಾನು ಏನ್ ಇಂಟ್ರೆಸ್ಟ್ ಇಲ್ಲ ನಂದೇ, ನನಗಾಗಿ ಅಂಕಲ್ ದೇ ಅಂಕಲ್ ಆಗಿರ್ತಿದ್ದೆ, ಅದಕ್ಕೆ ಎಲ್ಲ ನಮ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಿದ್ದೆ ಅಂತ ಹೇಳ್ಬೇಕು ಅದನ್ನ. ನಾನ್ ಹೇಳೋದ್ರಲ್ಲೇ ಗೊತ್ತಾಗ್ಬಿಡ್ತು ನಮ್ಮಮ್ಮಂಗಲ್ಲಿ. ಏನು ಗೊತ್ತಾಗಲ್ಲ, ನಿಮ್ಮಮ್ಮ ಸರಿಗೆ ಐತೆ, ನೀನೇ ಸ್ವಲ್ಪ ಹಂಗೆ ಇದ್ಯಾ, ನಾನೇನ್ ಮಾಡ್ಲಿ ಅಂಕಲ್. ಇದೇ ಏನಾದ್ರೂ ಅನ್ಕೊಳ್ರಿ, ನನ್ ಜಾಗದಲ್ಲಿ ಬೇರೆ ಹೆಣ್ಣಿದ್ರು ಯಾರು ಬರ್ತಿರ್ಲಿಲ್ಲ. ನೀನ್ ಹಂಗ ಅನ್ಕೊಂಡಿದ್ಯಾ ಗೊತ್ತಾಯ್ತಾ? ಹಂಗ ಅನ್ಕೊಂಡಿದ್ಯಾ ನೀನು? ನೀನ್ ಇವತ್ತ ನೆನ್ನೆದೊಂದು ಇನ್ಸಿಡೆನ್ಸ್ ಹೇಳ್ಬಿಟ್ರೆ ನೀನ್ ನಡ್ಕೊಬಿಡ್ತೀಯ. ಅಲ್ಲ ಹೇಳಿದ್ದು, ಯಾರು ಬರ್ತಾ ಇರ್ಲಿಲ್ಲ ಅಂದಲ್ಲ, ಏನ್ ಬೇಕಾದ್ರು ಏನ್ ಬೇಕಾದ್ರು ಸಿಕ್ಕಿತ್ತೆ ಪ್ರಪಂಚದಲ್ಲಿ. ನೀನ್ ಹಂಗ ಅನ್ಕೊಂಡ್ ಸುಮ್ಮನಾಗಿದ್ದೆ ಅಷ್ಟೇನೆ. ನಿನ್ ಫೂಲ್ ಹೆಂಡತಿನು ನನ್ನ ಮಗಳು ತರ ನೋಡ್ತಾರೆ. ಭಾನುವಾರ ಇನ್ನು ಬಂದು ಮಗಳು ತರ ಮಾತಾಡ್ಸಿದ್ರು. ನಮ್ಮ ಅಮ್ಮನೂ ನಿಮ್ಗೆ ಅದೇ ಹೇಳಿದ್ರು, ಬಿಡ್ರಿ ಅಂಕಲ್ ಇಷ್ಟಕ್ಕೆ ಅಂತ. ನಾನು ಹೇಳಿದ್ರು ಇಲ್ಲ, ಇದೇ ಲಾಸ್ಟ್ ಮಾಡೋಣ ಅಂತ ಅಂತಿದ್ದೀರಾ? ಎಸ್, ಒಂದು ನಂಬಿಕೆ ದ್ರೋಹದ ಕಥೆ ಇದೆ ಅಂತ ಅನ್ನಿಸ್ತಾ ಇದೆ ಈ ಒಂದು ಆಡಿಯೋನ ನೋಡ್ತಾ ಇದ್ರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್, ಏನಿದು ಘಟನೆ, ಯಾವಾಗ ನಡೆದಿರೋದು, ಒಂದು ನಂಬಿಕೆ ದ್ರೋಹದ ಘಟನೆ ಅಂತ ಅನ್ನಿಸ್ತಾ ಇದೆಯಾ? ಸೊ ಈ ಘಟನೆಯ ಸುತ್ತ ಇರುವಂತಹವರು ಯಾರು ಗಜೇಂದ್ರ? ಖಂಡಿತವಾಗಿ ಗುರುಪ್ರಸಾದ್, ಏನು ಗೃಹ ಮಂತ್ರಿಗಳು, ಕರ್ನಾಟಕ ಸರ್ಕಾರದ ಘನವೆತ್ತ ಗೃಹ ಮಂತ್ರಿಗಳಾದಂತ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಇರುವಂತ ಈ ಒಂದು ಜಿಲ್ಲೆಯಲ್ಲಿ ಈ ರೀತಿ ಘಟನೆ ನಡೆಯುತ್ತೆ ಅಂದ್ರೆ ನಿಜಕ್ಕೂ ಕೂಡ ಯಾರಿಗೂ ಕೂಡ ನಂಬಲಾದಂತ ಒಂದು ಘಟನೆ ಅಂತಾನೆ ಹೇಳ್ಬೋದು ಈ ಘಟನೆಯನ್ನ. ಯಾಕಂದ್ರೆ ಒಂದು ಹುಡುಗಿ, ಒಂದು ಯುವತಿ, ಸುಮಾರು ಹತ್ತೊಂಬತ್ತು ವರ್ಷದ ಯುವತಿ ನಿಗೂಢವಾಗಿ ಸಾವನ್ನಪ್ಪುತ್ತಾಳೆ ಅಂದ್ರೆ ಇದ್ರ ಹಿಂದೆ ಭಯಾನಕ ರೋಚಕ ಕಥೆ ಇದೆ ಅಂದ್ರೆ ಇದಕ್ಕೆ ಪ್ರಭಾವಿ ಮುಖಂಡರ ಒಂದು ಕೈವಾಡ ಇದೆ ಅಂತ ಅಂದ್ರೆ ಯಾವ ಒಂದು ನಿಟ್ಟಲ್ಲಿ ಈ ಒಂದು ಸಮಾಜ ನಡೀತಾ ಇರುವಂತದ್ದು, ಯಾವ ನಿಟ್ಟಲ್ಲಿ ಅಧಿಕಾರಿ ವರ್ಗಗಳು, ಆಡಳಿತ ವರ್ಗ ನಡೀತಾ ಇರುವಂತದ್ದು ಅಂದ್ರೆ ಇದು ಜನಗಳು ಪ್ರಶ್ನೆ ಮಾಡ್ತಾ ಇದಾವೆ.
ಖಂಡಿತವಾಗ್ಲೂ ಗುರುಪ್ರಸಾದ್, ಈ ಒಂದು ಘಟನೆ ಡಿಸೆಂಬರ್ ನಲ್ಲಿ ನಡೆದಿರುವಂತ ಮೂಲ ಮಾಹಿತಿ ಇರುವಂತದ್ದು. ಈ ಒಂದು ಆಡಿಯೋಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಜನವರಿ ತಿಂಗಳಿಂದ ತುಮಕೂರು ನಗರದಾದ್ಯಂತ ಹರಿದಾಡ್ತಾ ಇರುವಂತದ್ದು, ಎಲ್ಲರ ಜನಗಳ ಬಳಿ ಚರ್ಚೆ ಆಗ್ತಾ ಇರುವಂತ ವಿಚಾರ. ಯಾವುದೇ ಒಂದು ಪ್ಲೇಸ್ ಗೆ ಹೋದ್ರೆ, ಯಾವುದೇ ಒಂದು ಸ್ಥಳಕ್ಕೆ ಹೋದ್ರೆ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯುವತಿ ಯಾಕೆ ಸತ್ತೋದ್ರು ಅಂದ್ರೆ, ಕ್ರೈಸ್ತ ಸಮುದಾಯಕ್ಕೆ ಸೇರಿದ ಯುವತಿ ಸಾವಿನ ಹಿಂದೆ ಯಾರಿದ್ದಾರೆ, ಯಾವ ಒಂದು ಉದ್ದೇಶಕ್ಕೋಸ್ಕರ ಸಾವನ್ನಪ್ಪತ್ತಾಳೆ ಅನ್ನೋ ಒಂದು ಪ್ರಶ್ನೆ ಸಾರ್ವಜನಿಕರ ವಲಯದಲ್ಲಿ ಕೇಳ್ತಾ ಇರುವ ಹಿನ್ನೆಲೆ, ಇದನ್ನ ಗಮನಿಸಿದ ಅಮೋಕ್ ಟಿವಿ ಇದನ್ನ ನೇರವಾಗಿ ಬಿತ್ತರಿಸ್ತಾ ಇದೆ. ಇದಕ್ಕೆ ಪ್ರಶ್ನೆ ಮಾಡ್ತಾ ಇದೆ, ಯಾ ಯುವತಿಗೆ ಸಾವಿಗೆ ಕಾರಣ ಏನು, ಯುವತಿ ಯಾಕೆ ಸಾವನ್ನಪ್ಪತ್ತಾಳೆ. ಈ ಒಂದು ಆಡಿಯೋಗಳನ್ನ ನೋಡ್ತಾ ಇದ್ರೆ ಯಾರ್ದೋ ಕೈವಾಡ, ಪ್ರಭಾವಿ ವ್ಯಕ್ತಿಯ ಕೈವಾಡ ಇದೆ, ಅದೇ ಸಮುದಾಯದ ವ್ಯಕ್ತಿಯ ಕೈವಾಡ ಇದೆ ಅನ್ಸುತ್ತೆ ಗುರುಪ್ರಸಾದ್. ನಂಬಿಕೆ ದ್ರೋಹ ಆಗಿರುವಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಆಡಿಯೋಗಳು ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಆ ಹುಡುಗಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಆ ಹುಡುಗಿನ ದುರುಪಯೋಗ ಪಡಿಸ್ಕೊಂಡು ಆ ಹುಡುಗಿ ಕೊನೆಗೂ ಅವ್ರ ಸಾವನ್ನಪ್ಪತ್ತಾಳೆ ಅಂದ್ರೆ, ಇದೆಲ್ಲವೂ ಕೂಡ ಒಂದಲ್ಲ ಒಂದಕ್ಕೆ ಲಿಂಕ್ ಆಗ್ತಾ ಹೋಗ್ತಾ ಇರುವಂತದ್ದು. ಈ ಒಂದು ಯುವತಿಯ ಸಾವಿನ ಸುತ್ತ ಅನುಮಾನದ ಉತ್ತ ಬೆಳೀತಾ ಇರುವಂತದ್ದು ಗುರುಪ್ರಸಾದ್. ಈ ಒಂದು ನಿಟ್ಟಿನಲ್ಲಿ ಇವತ್ತು ಆ ತಾಯಿ ಬಂದು ಇವತ್ತು ಕಂಪ್ಲೇಂಟ್ ಕೊಡೋದಕ್ಕೂ ಮುಂದಾಗಿದ್ದಾರೆ ಅನ್ನೋದು ಮೂಲ ಮಾಹಿತಿ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಪೊಲೀಸ್ನವರು ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಮಾಡ್ಕೊಂಡು ತನಿಖೆ ಆರಂಭಿಸ್ತಾರ ಅನ್ನೋಂಥದ್ದು ನಾವು ಗಮನಿಸಬೇಕಾಗಿರುವಂತದ್ದು ಗುರುಪ್ರಸಾದ್. ಓಕೆ, ಸೊ ಈಗ ನೋಡಿ, ಬಡತನದ ಕುಟುಂಬದಲ್ಲಿ ಬೆಳ್ಕೊಂಡಂಥವ್ರು, ತಾಯಿ ಮಗಳು ಒಂದ್ ಕಡೆ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ಆದ್ರೆ ಸಹಾಯ ಮಾಡೋ ನೆಪದಲ್ಲಿ ಈ ರೀತಿಯಾಗಿ ಒಬ್ಬ ಪ್ರಭಾವಿ ಮುಖಂಡ ಮಾಡ್ತಾನೆ ಅಂತಂದ್ರೆ, ಇದೀಗ ಆತನ ತಪ್ಪನ್ನ ಸಮಾಜಕ್ಕೆ ತೋರಿಸುವಂತಹ ಅನಿವಾರ್ಯತೆ ಕೂಡ ಇದೆ. ಇವತ್ತು ಮಹಿಳಾ ದಿನಾಚರಣೆಯನ್ನ ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ, ಆದ್ರೆ ಈ ಯುವತಿಯ ಸಾವಿಗೆ ನ್ಯಾಯ ಕೊಡಿಸೋರು ಯಾರಾಗಿದ್ರೆ ಅಂತ. ಬಡ ಹೆಣ್ಣು ಮಕ್ಕಳನ್ನ ಈ ರೀತಿ ದುರುಪಯೋಗ ಪಡಿಸಿಕೊಂಡಂತಹ ಆ ಕಾಮುಕನ ಒಂದು ಬಂಡವಾಳವನ್ನ ಬಟಾಬಯಲು ಮಾಡುವ ನಿಟ್ಟಿನಲ್ಲಿ ನಮ್ಮ ತುಮಕೂರು ಪೊಲೀಸರು ಮುಂದಾಗ್ತಾರ ಅನ್ನುವಂಥದ್ದು ಇಲ್ಲಿ ಕಾದು ನೋಡ್ಬೇಕಾಗಿದೆ ಗುರುಪ್ರಸಾದ್. ಯಾಕಂದ್ರೆ ಈ ವ್ಯಕ್ತಿ ಬಗ್ಗೆ ಅನೇಕ ಚರ್ಚೆಗಳು ಆಗ್ತಾ ಇರುವಂತದ್ದು. ಈ ವ್ಯಕ್ತಿ ಸದ್ಯದಲ್ಲೇ ಕೆಲವೇ ಗಂಟೆಗಳಲ್ಲಿ, ಕೆಲವೇ ದಿನಗಳಲ್ಲಿ ಈ ವ್ಯಕ್ತಿಯ ಮುಖವಾಡ ಬಯಲಾಗುವಂಥದ್ದು. ಯಾಕೆಂದ್ರೆ ಇಡೀ ಸಮುದಾಯ ಆ ವ್ಯಕ್ತಿಯ ಮೇಲೆ ಆರೋಪಗಳನ್ನ ಮಾಡ್ತಾ ಇರುವಂತದ್ದು, ಗಂಭೀರ ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅವರು ಕೂಡ ಹೋರಾಟವನ್ನ ಶುರು ಮಾಡಿರುವಂತದ್ದು, ಆ ವ್ಯಕ್ತಿಯ ಒಂದು ಮುಖವಾಡವನ್ನ ಬಯಲು ಮಾಡಲು ಸಮಾಜ ಹೊರಟಿರುವಂತ, ಆ ಒಂದು ಸಮುದಾಯ ಹೊರಟಿರುವಂತದ್ದು. ನಿಜವಾಗ್ಲೂ ಕೂಡ ಆ ಸಾವಿಗೆ ನ್ಯಾಯ ಸಿಗೋವರೆಗೂ ಆ ಸಮುದಾಯ ನಾವು ಕೈಬಿಡಲ್ಲ, ಆ ಸಮುದಾಯ ಆ ಸಾವಿಗೆ ನಾವು ನ್ಯಾಯವನ್ನ ಒದಗಿಸ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋರಾಡ್ತಾ ಇರುವಂತದ್ದು. ಅಮೋಕ್ ಟಿವಿ ಹೋರಾಟವೂ ಕೂಡ ಅದೇ ಆಗಿದೆ. ಒಂದು ಬಡ ಹೆಣ್ಣು ಮಗುವಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಆ ಒಂದು ಕಾಮುಕನ ಒಂದು ಅಂದ್ರೆ ಯಾವುದೇ ರೀತಿ ಆ ಹುಡುಗಿನ ದುರುಪಯೋಗ ಪಡಿಸ್ಕೊಂಡಿದ್ದೆ ಆದಲ್ಲಿ ಆ ವ್ಯಕ್ತಿಯನ್ನ ಕಾನೂನು ಪ್ರಕಾರ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇರುವಂತದ್ದು. ಇವೆಲ್ಲಾ ಸಂಶಯಗಳಿಗೆ ಏನ್ ಕಂಪ್ಲೇಂಟ್ ದಾಖಲಾಗಿದೆ, ಈ ಘಟನೆ ಬಗ್ಗೆ ಏನ್ ಕಂಪ್ಲೇಂಟ್ ದಾಖಲಾಗಿದೆ ಗಜೇಂದ್ರ? ಗುರುಪ್ರಸಾದ್, ಈ ಒಂದ್ ನಿಟ್ಟಿನಲ್ಲಿ ಕಂಪ್ಲೇಂಟ್ ನ ಅಂದ್ರೆ ಆ ಒಂದ್ ಏನು ಪೊಲೀಸ್ ಠಾಣೆಗೆ ಆ ತಾಯಿ ಮೆಟ್ಲೇರಿದೆ. ಈ ಕಂಪ್ಲೇಂಟ್ ಕೊಟ್ಟಿರೋದಾಗ್ಲಿ, ಎಫ್ಐಆರ್ ಆಗಿರೋದಾಗ್ಲಿ ಮಾಹಿತಿ ಇನ್ನೂ ಕೂಡ ಹೊರಬಿದ್ದಿಲ್ಲ. ಕಂಪ್ಲೇಂಟ್ ಏನ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಮುಚ್ಚಿರುವಂತ ಪ್ರಯತ್ನ ಕೂಡ ನಡೀತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಎಫ್ಐಆರ್ ಕೂಡ ಅಂದ್ರೆ ತನಿಖೆಗೆ ಒಂದು ಮಹಿಳೆಯನ್ನ ಒಳಪಟ್ಟಿರುವಂತದ್ದು, ಪೊಲೀಸರು ತನಿಖೆ ನಡೆಸ್ತಾ ಇರುವಂತ ನಿಟ್ಟಿನಲ್ಲಿ ಆ ಕಂಪ್ಲೇಂಟ್ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಮಾಹಿತಿಯನ್ನ ಹೊರಬಿಟ್ಟಿಲ್ಲ ಗುರುಪ್ರಸಾದ್. ಅಂದ್ರೆ ಈ ಕಂಪ್ಲೇಂಟ್ ಹೊರಗ್ಬಿಟ್ಟಿಲ್ಲ ನಾವು, ಓಕೆ ಸರಿ. ಅಂದ್ರೆ ಇದನ್ನು ವ್ಯವಸ್ಥಿತವಾಗಿ ಮುಚ್ಚಾಕುವಂತ ಕೆಲಸನ ಅಥವಾ ರಹಸ್ಯವಾಗಿ ಏನಾದ್ರು ಅದ್ರ ಬಗ್ಗೆ ತನಿಖೆ ಮಾಡಿ ಅದಕ್ಕೆ ಉತ್ತರ ಕೊಡ್ತಾರಂತ ಹೇಗೆ? ಮೂಲ ಮಾಹಿತಿ ಪ್ರಕಾರ ಇದು ವ್ಯವಸ್ಥಿತವಾಗಿ ಮುಚ್ಚಿಡುವ ಪ್ರಯತ್ನ ನಡೆಯಿತು. ಆದ್ರೆ ಈಗ ಯಾವಾಗ ಅಮೋಕ್ ಟಿವಿ ಇದ್ರ ಬಗ್ಗೆ ವಿಸ್ತೃತ ವರದಿ ಮಾಡಲು ಶುರು ಮಾಡಿದೆ, ಅಮೋಕ್ ಟಿವಿ ಸ್ಥಳೀಯರ ಪರ ನಿಂತಿರುವಂತ ನಿಟ್ಟಿನಲ್ಲಿ, ಅವ ಹೆಣ್ಣು ಮಗುವಿಗೆ ಸಾವಿಗೆ ನ್ಯಾಯ ಕೇಳುವಂತ ನಿಟ್ಟಿನಲ್ಲಿ ಹೊರಟಿರುವ ಹಿನ್ನೆಲೆ, ಇದನ್ನ ಯಾವುದೇ ಕಾರಣಕ್ಕೂ ಮುಚ್ಚಿಡುವ ಪ್ರಯತ್ನ ಕೂಡ ಮಾಡೋದಕ್ಕೆ ಮುಂದೆ ಮುಂದಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಆ ಒಂದು ನಾವು ಮಾಡಿರುವಂತ ಪ್ರೋಮೋ ಆಗ್ಲಿ, ಮಾಡಿರುವಂತ ಜನಗಳ ಒಂದು ಅಂದ್ರೆ ಅವರಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ, ಆ ಸಮುದಾಯದ ಪರ ನಿಂತಿರುವ ನಿಟ್ಟಿನಲ್ಲಿ, ಆ ಯುವತಿಯ ಪರ ನಿಂತಿರುವ ನಿಟ್ಟಿನಲ್ಲಿ ಇದ್ಯಾವುದು ಕೂಡ ಮುಂದೆ ನಡೆಯಲ್ಲ ಅನ್ನೋದು ನಮ್ ನಂಬಿಕೆ ಇದೆ. ಕೆಲವೇ ಗಂಟೆಗಳಲ್ಲಿ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಕಾದು ನೋಡ್ಬೇಕಾಗಿದೆ ಗುರುಪ್ರಸಾದ್. ಖಂಡಿತವಾಗ್ಲಿ ಆ ಒಂದು ಏನು ಆ ಯುವತಿಗೆ ಯಾರು ಆ ತರ ಮಾಡಿದ್ದಾರೆ, ಆ ವ್ಯಕ್ತಿ ಯಾರು, ಏನು ಸಾವಿ ಕಾರಣ ಅಂತ ನಾಳೆ ಈ ಕೆಲವೇ ಗಂಟೆಗಳಲ್ಲಿ ಅಥವಾ ನಾಳೆ ಅಮೋಕ್ ಟಿವಿನೇ ಬಿಚ್ಚಿಡುತ್ತೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಗಜೇಂದ್ರ ಮಾಹಿತಿಗೆ. ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ ಇದು, ಯುವತಿ ಸಾವನ್ನಪ್ಪಿದ್ದಾಳೆ, ತನಿಖೆ ನಡೀತಾ ಇದೆ. ಆದರೆ ತನಿಖೆ ನಡೆಯೋದಕ್ಕೆ ಯಾವ ರೀತಿಯಾದಂತಹ ಸಪೋರ್ಟ್ಗಳಿದ್ದಾವೆ ಮತ್ತು ಅದನ್ನು ಯಾರು ತನಿಖೆಯನ್ನು ದಿಕ್ಕು ತಪ್ಪಿಸಿಬಿಡ್ತಾರಾ ಅನ್ನುವಂತಹ ಆತಂಕ ಅನುಮಾನಗಳು ಕೂಡ ಕಾಡ್ತಾ ಇದೆ. ಆದರೆ ನಿಮ್ಮ ಅಮೋಘ್ ಟಿವಿ ಯಾರು ನೊಂದಿದ್ದಾರೆ ಅವರ ಪರವಾಗಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ ಬೇಕಾಗಿಲ್ಲ. ಯಾಕೆಂದರೆ ಈ ವಿಚಾರವನ್ನು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಇಡೀ ತುಮಕೂರಿಗೆ ತುಮಕೂರೇ ಈ ಒಂದು ಆಡಿಯೋನ ಕೇಳಿಸ್ಕೊಳ್ತಾ ಇದೆ. ಯಾರೂ ಕೂಡ ಮುಂದೆ ಬಂದಿಲ್ಲ. ಏನಾಗಿದೆ ಇದ್ರ ಬಗ್ಗೆ, ಏನು ಮಾಡಬಹುದು, ಏನಾಯಿತು ಆ ಹುಡುಗಿಗೆ, ಯಾರು ಆ ಪ್ರಭಾವಿ ವ್ಯಕ್ತಿ, ಇದೆಲ್ಲದರ ಬಗ್ಗೆ
ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ಅಪ್ಡೇಟ್ಸ್ನಲ್ಲಿ ಕೊಡ್ತಾ ಹೋಗ್ತೀವಿ. ಯಾಕೆಂದರೆ ಆ ಯುವತಿಯ ಅನ್ಯಾಯದ ಸಾವಿಗೆ ಕಾರಣ ಸಿಗೋವರೆಗೂ ಮತ್ತು ಆ ಸಾವಿಗೆ ಕಾರಣ ಆದಂಥವರು ಸಿಗೋವರೆಗೂ ಕೂಡ, ಅಂದರೆ ಆ ಒಂದು ಅಪರಾಧಿಗೆ ತಪ್ಪು ಶಿಕ್ಷೆ ಆಗೋವರೆಗೂ ಕೂಡ ನಾವು ಆಕೆಯ ಪರ ನಿಲ್ತೀವಿ ಅಂತ ಹೇಳ್ತಾ ಇದ್ದೀವಿ. ಯಾಕೆಂದರೆ ಈ ಆಡಿಯೋದಲ್ಲೇ ನೀವು ಕೇಳಿಸ್ಕೊಂಡ್ರಿ, ಆಡಿಯೋ ಏನು ಫೇಕ್ ಇತ್ತ ತನಿಖೆಗೆ ಒಳಪಡಿಸಲಿ, ಏನಾದರೂ ಅವ್ರ ಬಗ್ಗೆ ತೇಜೋವಧೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅದಕ್ಕೂ ಕೂಡ ತನಿಖೆಗೆ ಕೊಡಲಿ. ಮುಂದೆ ಬಂದು ಹೇಳಿ ಆಗಿದೆ ನನಗೆ ಅನ್ಯಾಯ ಮಾಡಿದ್ದಾರೆ ಅಂತ ಆ ವ್ಯಕ್ತಿ ಬೇಕಾದರೆ ಹೇಳಿ ನೋಡೋಣ ಏನಾಗುತ್ತೆ ಅಂತ. ಸದ್ಯದ ಮಾಹಿತಿಯ ಪ್ರಕಾರ ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ನಾಳೆ ಒಳಗೆ, ಇವತ್ತು ಅಥವಾ ನಾಳೆ ಒಳಗೆ ಇದರ ಮತ್ತಷ್ಟು ವಿಚಾರಗಳು ಬಹಿರಂಗ ಆಗುತ್ತೆ ಅಂತ ಆ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀವಿ.